ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶನಿವಾರದಿಂದ ನಡೀತಾ ಇದೆ. ಇದು 4-1 ಟೆಸ್ಟ್ ಪಂದ್ಯಗಳ ಎರಡನೇ ಪಂದ್ಯ ಇದಾಗಿದೆ. ಉಭಯ ತಂಡಗಳು ಈಗಾಗಲೇ ಉದ್ಯಾನ ನಗರಿ ಬೆಂಗಳೂರಿಗೆ ಮಂಗಳವಾರ ರಾತ್ರಿನೇ ಆಗಮನ ಮಾಡಿವೆ. ಸರಣಿಯಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದ ಟೀಂ ಇಂಡಿಯಾ ವಿರುದ್ಧ ಸ್ಟೀವ್ ಸ್ಮಿತ್ ಪಡೆ ಮುನ್ನಡೆಯನ್ನು ಪಡೆದುಕೊಂಡಿದೆ. ಮೊದಲ ಟೆಸ್ಟ್ನಲ್ಲಿ ಮಾಡಿದ ಒಂದು ತಪ್ಪುಗಳನ್ನು ತಿದ್ದಿಕೊಂಡು ಉತ್ತಮ ಪ್ರದರ್ಶನವನ್ನು ನೀಡಲು ಕೊಹ್ಲಿ ಪಡೆ ಸಿದ್ಧತೆ ನಡೆಸ್ತಾ ಇದೆ. ಈ ಒಂದು ತಂಡದ ಆಯ್ಕೆಯಲ್ಲಿ ಒಂದು ಗೊಂದಲ ಇನ್ನು ಮುಂದುವರಿತಾನೇ ಇದೆ. ಪುಣೆಯಲ್ಲಿ ನಡೆದಂಥ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ 333 ರನ್ಗಳ ಒಂದು ದೊಡ್ಡ ಸೋಲನ್ನು ಅನುಭವಿಸಿತ್ತು ಮತ್ತು ಇದರ ಜೊತೆಗೆ ಕರ್ನಾಟಕದ ತ್ರಿಶತಕ ವೀರ ಕರುಣ್ ನಾಯರ್ ಅವರು ಒಂದು ತಂಡದಲ್ಲಿ ಅಂದರೆ ತಂಡದ 11 ಜನರಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಒಂದು ಅಜಿಂಕ್ಯ ರಾಣೆ ಅವರ ಜೊತೆ ಒಂದು ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕದ ಪರ ಆಡುವಂಥ ಕರುಣ್ ನಾಯರ್ ಅವರಿಗೆ ಬೆಂಗಳೂರಿನ ಪಿಚ್ ಬಗ್ಗೆ ತುಂಬ ಒಂದು ಅರಿವು ಇರುವುದರಿಂದ ಕರುಣ್ ನಾಯರ್ ಅವರಿಗೆ ಒಂದು ಸ್ಥಾನವನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ನಾಯಕ ವಿರಾಟ್ ಕೊಹ್ಲಿ ಅವರು ಒಂದು ಪುಣೆ ಪಂದ್ಯದಲ್ಲಿ ವೈಯಕ್ತಿಕ ಪ್ರದರ್ಶನದ ಜೊತೆಗೆ ತಂಡವನ್ನು ಮುನ್ನಡೆಸುವಲ್ಲಿ ಸ್ವಲ್ಪ ಎಡುತ್ತಾರೆ. ವಿಶ್ವದ ನಂಬರ್ 1 ತಂಡ ಅನಿಸಿಕೊಂಡಿದ್ದಂಥ ಭಾರತ ಇನ್ನಷ್ಟು ಶ್ರಮದ ಒಂದು ಅಗತ್ಯ ಇದೆ ಅಂತ ಎಲ್ಲರಲ್ಲೂ ಒಂದು ರೀತಿ ಅನಿಸುತ್ತೆ. ಟೀಮ್ ಇಂಡಿಯಾದಲ್ಲಿ ಒಂದು ಆರಂಭಿಕರ ಆಟಗಾರರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇಬ್ಬರು ಪ್ರತಿಭಾವಂತರು ಉತ್ತಮ ಜೊತೆಯಾಟಕ್ಕೆ ಕಾರಣ ಸಾಧ್ಯವಾಗುತ್ತಿಲ್ಲ. ಮೊದಲಾಗಿ ಕೆ ಎಲ್ ರಾಹುಲ್ ಅವರಿಗೆ ಒಂದು ಭುಜದ ನೋವು ಬೇರೆ ಮತ್ತೆ ಕಾಣಿಸ್ಕೊಳ್ತಾ ಇದೆಯಂತೆ. ಅಭಿನವ್ ಮುಕುಂದ್ ಅವರನ್ನ ಒಂದು ಬದಲಿ ಆರಂಭಿಕ ಆಟಗಾರರನ್ನಾಗಿ ಉಳಿಸಿಕೊಳ್ಳಲಾಗಿದೆ ತಂಡದಲ್ಲಿ. ನಿಮ್ಗೆ ಅನಿಸುತ್ತೆ ಈ ಒಂದು ಭಾರತ ತಂಡ ಈ ಒಂದು ಬೆಂಗಳೂರಿನಲ್ಲಿ ಆಗುತ್ತಿರುವಂತಹ ಪಂದ್ಯದಲ್ಲಿ ಯಾವ ರೀತಿ ಪ್ರದರ್ಶನವನ್ನು ನೀಡುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.